ವೀಕ್ಷಕರೇ ಕರ್ನಾಟಕದ ಪಾಲಿಗೆ ಇಂದು ಬ್ಲಾಕ್ ಫ್ರೈಡೆ ಅಂದರೆ ಕರಾಳ ಶುಕ್ರವಾರ ಇಡೀ ರಾಜ್ಯದ ಜನರು ಇಂದು ಬೆಳಗ್ಗೆ ಎದ್ದು ಕಂಡುಬಿಡುವಷ್ಟರಲ್ಲಿ ಕರಾಳ ಘಟನೆಯೊಂದು ರಾಜ್ಯದಲ್ಲಿ ನಡೆದು ಹೋಗಿತ್ತು ಕೋಟ್ಯಾಂತರ ಕನ್ನಡಿಗರು ಬೆಳಗ್ಗೆ ಎದ್ದು ತಮ್ಮ ಮೊಬೈಲ್ ಆನ್ ಮಾಡುತ್ತಿದ್ದಂತೆ ಹದಿಮೂರು ಜನರು ಸಾವು ಅನ್ನೋ ನೋಟಿಫಿಕೇಶನ್ ಶಾಕ್ ಕೊಟ್ಟಿತ್ತು ಅರೆ ಇದೇನಿದು ಹದಿಮೂರು ಜನರು ಎಲ್ಲಿ ಮೃತಪಟ್ಟಿದ್ದಾರೆ ಹೇಗೆ ಸಾವನ್ನಪ್ಪಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗಿದೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿ ಸಂಭವಿಸಿದ ಭೀಕರ ಅಪಘಾತ ಬ್ಯಾಡಗಿ ಸಮೀಪದ ಗುಂಡನಹಳ್ಳಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ನಸುಕಿನ ವೇಳೆ ಜವರಾಯ ಅಟ್ಟಹಾಸ ಮೆರೆದಿದ್ದ ನಿಂತಿದ್ದ ಲಾರಿಗೆ ಹಿಂದಿನಿಂದ ಬಂದ ಟಿಟಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಹದಿನೇಳು ಜನರ ಪೈಕಿ ಹದಿಮೂರು ಜನರು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ರು ಅಪಘಾತದ ರಭಸಕ್ಕೆ ಶವಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಹೊಸ ಟಿಟಿ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು ವಾಹನದಲ್ಲಿದ್ದ ಚಾಲಕ ಸೇರಿದಂತೆ ನಾಲ್ವರು ಪುರುಷರು ಏಳು ಜನ ಮಹಿಳೆಯರು ಒಂದು ಮಗು ಅಜ್ಜಿ ಓರ್ವ ಅಂಗವಿಕಲ ಯುವತಿ ಮೃತಪಟ್ಟಿದ್ದರು ಈ ಘೋರ ದುರಂತಕ್ಕೆ ಪ್ರಮುಖ ಕಾರಣವೇ ನಿದ್ರೆ ಮಂಪರು ನಿದ್ರೆ ಮಂಪರಿನಿಂದಲೇ ಇಂತಹದ್ದೊಂದು ದೊಡ್ಡ ದುರಂತವೊಂದು ಸಂಭವಿಸಿದೆ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಆದರ್ಶ್ ಆಕ್ಸಲೇಟರ್ ಅನ್ನು ತುಂಬಾ ಜೋರಾಗಿ ಪ್ರೆಸ್ ಮಾಡಿದ್ದಾನೆ ಜೊತೆಗೆ ಸ್ಟೇರಿಂಗ್ ಅನ್ನು ಇನ್ನೊಂದು ಬದಿಗೆ ಎಳೆದ ಕಾರಣಕ್ಕೆ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಹದಿನೇಳು ಜನರ ಪೈಕಿ ಹದಿಮೂರು ಜನರು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ ವೀಕ್ಷಕರೇ ಮೃತಪಟ್ಟಿರುವ ಹದಿಮೂರು ಮಂದಿ ಪೈಕಿ ಒಬ್ಬರದ್ದು ಒಂದೊಂದು ಕರುಣಾಜನಕ ಕತೆ ಅದರ ಪೈಕಿ ಅಂಧ ಮಹಿಳಾ ಫುಟ್ಬಾಲ್ ರಾಷ್ಟ್ರೀಯ ತಂಡದ ನಾಯಕಿಯು ಮೃತಪಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನಾವು ಹೇಳುವ ವಿಚಾರವನ್ನು ಗಮನವಿಟ್ಟು ಕೇಳಿ ವಾಹನ ಚಾಲಕರೇ ಎಂದಿಗೂ ನಿದ್ರೆ ಮಂಪರಿನಲ್ಲಿ ವಾಹನಗಳನ್ನು ಚಲಾಯಿಸಲು ಹೋಗಬೇಡಿ ಕಾರಿನಲ್ಲಿ ಪ್ರವಾಸಕ್ಕೆ ಹೋಗುವವರು ಟಾಟಾ ವಾಹನಗಳಲ್ಲಿ ಕುಟುಂಬ ಪ್ರವಾಸಕ್ಕೆ ಹೋಗೋರು ಖಂಡಿತ ರಾತ್ರಿ ಪ್ರವಾಸವನ್ನ ಕಡಿಮೆ ಮಾಡಿ ವಾಹನ ಚಾಲನೆ ಮಾಡುವಾಗ ಸಾಮಾನ್ಯವಾಗಿ ರಾತ್ರಿ ಒಂದು ಅಥವಾ ಎರಡು ಗಂಟೆಯವರೆಗೆ ನಿದ್ರೆ ಬರೋದಿಲ್ಲ ಆದರೆ ಯಾವಾಗ ಮೂರು ಗಂಟೆಯಾಗುತ್ತೋ ನಿದ್ರೆ ಬರೋದಕ್ಕೆ ಶುರುವಾಗುತ್ತದೆ ಆಗ ಒಂದೊಂದು ಕಿಲೋಮೀಟರ್ ಡ್ರೈವಿಂಗ್ ಮಾಡೋದು ಕೂಡ ಕಷ್ಟವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸೋದು ನಿಮ್ಮನ್ನು ನಂಬಿದ ಅದೆಷ್ಟೋ ಕುಟುಂಬಗಳು ಇರುತ್ತವೆ ನಿಮ್ಮ ದುಡಿಮೆಯಿಂದ ನಿಮ್ಮ ಪತ್ನಿ ಮಕ್ಕಳು ಸಂಸಾರ ನಡೆಸ್ತಿರ್ತಾರೆ ಹೀಗಾಗಿ ರಾತ್ರಿ ಡ್ರೈವಿಂಗ್ ವೇಳೆ ನಿದ್ರೆ ವಾಹನಗಳನ್ನ ಸೈಡ್ಗೆ ಹಾಕಿ ಕೆಲ ಹೊತ್ತು ವಿಶ್ರಾಂತಿ ಪಡೆಯುವುದು ಮುಖ್ಯ ಇನ್ನು ಬ್ಯಾಡಗಿ ಬಳಿ ನಡೆದ ಅಪಘಾತದ ವಿಚಾರಕ್ಕೆ ಬರೋದಾದ್ರೆ ದುರ್ಘಟನೆಗೆ ಟಿಟಿ ವಾಹನ ಚಾಲಕನ ಅಜಾರುಕ ಚಾಲನೆಯೇ ಕಾರಣ ಎನ್ನಲಾಗುತ್ತಿದೆ ಮೃತಪಟ್ಟಿರುವ ಹದಿಮೂರು ಮಂದಿ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಯಮ್ಮಿಗಟ್ಟಿ ಗ್ರಾಮದವರು ಮೃತರಲ್ಲಿ ಟಿಟಿ ವಾಹನ ಚಾಲಕ ಆದರ್ಶ್ ಕೂಡ ಸೇರಿದ್ದಾರೆ ಆದರ್ಶ್ ತಿಂಗಳ ಹಿಂದಷ್ಟೇ ಟಿಟಿ ವಾಹನ ಖರೀದಿ ಮಾಡಿದ್ದ ಬೆಂಗಳೂರು ಮೂಲದವರಿಂದ ಟಿಟಿ ವಾಹನವನ್ನು ಸಂಬಂಧಿಕರ ಹೆಸರಿನಲ್ಲಿ ಖರೀದಿ ಮಾಡಿದ್ದ ಖರೀದಿ ವೇಳೆ ಸಾರಿಗೆ ಇಲಾಖೆಯ ನಿಯಮಗಳನ್ನು ಫಾಲೋ ಮಾಡಿರೋದು ಕನ್ಫರ್ಮ್ ಆಗಿದೆ ಇನ್ಸುರೆನ್ಸ್ ಫಿಟ್ನೆಸ್ ಹಾಗೂ ಟ್ಯಾಕ್ಸ್ ಈ ಮೂರೂ ಕೂಡ ಕ್ಲಿಯರ್ ಆಗಿದೆ ಈ ಹಿನ್ನೆಲೆಯಲ್ಲಿ ತಂದೆ ತಾಯಿ ಹಾಗೂ ಕುಟುಂಬಸ್ಥರೊಂದಿಗೆ ದೇವರ ದರ್ಶನಕ್ಕೆ ತೆರಳಿದ್ದ ಅಂದ್ಹಾಗೆ ಚಾಲಕ ಆದರ್ಶ್ಗೆ ಮದುವೆಯಾಗಿರಲಿಲ್ಲ ಇಪ್ಪತ್ತೊಂದು ವರ್ಷದ ಆದರ್ಶ್ ಮನೆಯ ಹಿರಿಯ ಮಗನಾಗಿದ್ದ ಮನೆ ಕಟ್ಟಿಸಿ ಮದುವೆಯಾಗಬೇಕೆಂದಿದ್ದ ಒಂದಿಷ್ಟು ಹಣ ಸಂಪಾದಿಸಿ ಮದುವೆ ಆಗೋಣ ಅಂದುಕೊಂಡಿದ್ದ ಆದರ್ಶ್ ಭಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾನೆ ಆದರ್ಶಂದೇ ನಾಗೇಶ್ ರಾವ್ ಅವರೇ ಈ ಟಿಟಿ ವಾಹನದ ಮಾಲೀಕರಾಗಿದ್ರು ಅವರು ಕೃಷಿಕರಾಗಿದ್ರು ತಾಯಿ ವಿಶಾಲಾಕ್ಷಿ ಆಶಾ ಕಾರ್ಯಕರ್ತೆಯಾಗಿದ್ರು ಅವರ ಮನೆಯ ಅಷ್ಟೂ ಕುಟುಂಬಸ್ಥರು ಪ್ರವಾಸಕ್ಕೆ ತೆರಳಿದ್ದರು ಸಾಮಾನ್ಯವಾಗಿ ಒಂದು ಹೊಸ ಬೈಕ್ ತೆಗೆದುಕೊಂಡ್ರೆ ಸಾಕು ಕುಟುಂಬದಲ್ಲಿ ಎಲ್ಲಿಲ್ಲದ ಉತ್ಸಾಹ ಇರುತ್ತೆ ಅಂಥದ್ರಲ್ಲಿ ಟಿಟಿ ವಾಹನ ತೆಗೆದುಕೊಂಡ ಖುಷಿಗೆ ಆದರ್ಶ್ ಇಡೀ ಕುಟುಂಬಸ್ಥರನ್ನ ಫ್ಯಾಮಿಲಿ ಟ್ರಿಪ್ಗೆ ಕರೆದುಕೊಂಡು ಹೋಗಿದ್ದ ವಾಹನದ ಪೂಜೆಗಾಗಿ ಕುಟುಂಬದವರು ಕಲಬುರಗಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳಿದ್ದರು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಾಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು ಅಲ್ಲಿ ವಾಹನ ಪೂಜೆ ಮಾಡಿಸಿ ಬಳಿಕ ಮಹಾರಾಷ್ಟ್ರ ತುಳಜಾ ಭವಾನಿ ದೇವಸ್ಥಾನಕ್ಕೆ ತೆರಳಿ ದೇವಿಯ ದರ್ಶನ ಪಡೆದಿದ್ದಾರೆ ನಂತರ ಬೆಳಗಾವಿ ಜಿಲ್ಲೆ ಸವದತ್ತಿಗೆ ಆಗಮಿಸಿ ಇಲ್ಲಿಯ ರೇಣುಕಾ ಯಲ್ಲಮ್ಮನ ದರ್ಶನ ಪಡೆದು ಮರಳಿ ಊರಿಗೆ ಹೋಗುವಾಗ ಅಪಘಾತ ಸಂಭವಿಸಿದೆ ಟಿಟಿ ವಾಹನದಲ್ಲಿದ್ದ ಏಳು ಮಹಿಳೆಯರು ಸೇರಿ ಹದಿಮೂರು ಜನರು ಮೃತಪಟ್ಟಿದ್ದಾರೆ ಮೃತರನ್ನು ಪರಶ್ರಾಮ್ ಭಾಗ್ಯ ನಾಗೇಶ್ ವಿಶಾಲಾಕ್ಷಿ ಅರ್ಪಿತಾ ಸುಭದ್ರಾಭಾಯಿ ಪುಣ್ಯ ಮಂಜುಳಾ ಬಾಯಿ ಚಾಲಕ ಆದರ್ಶ್ ಮಾನಸ ರೂಪಾ ಮಂಜುಳಾ ಎಂದು ಗುರುತಿಸಲಾಗಿದೆ ನಾಲ್ವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತರ ಪೈಕಿ ಇಪ್ಪತ್ನಾಲ್ಕು ವರ್ಷದ ಯುವತಿ ಮಾನಸ ಕೂಡ ಇದ್ದು ಭಾರತ ಅಂದರ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಆಗಿದ್ದರು ಅಂಧತ್ವಕ್ಕೆ ಸೆಡ್ಡು ಹೊಡೆದು ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಮಾನಸ ಭಾರತ ತಂಡದ ಅಂಧರ ಫುಟ್ಬಾಲ್ ತಂಡದ ನಾಯಕಿಯಾಗಿದ್ರು ಹುಟ್ಟುತ್ತಲೇ ಅಂಧತ್ವವನ್ನ ಹೊಂದಿದ್ದ ಮಾನಸ ಪಂಜಾಬ್ ಹಾಗೂ ದೆಹಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮನೆಯವರು ಮತ್ತು ಊರಿಗೆ ಒಳ್ಳೆಯ ಹೆಸರನ್ನ ತಂದಿದ್ದರು ಮಾತ್ರವಲ್ಲದೆ ಕರ್ನಾಟಕದ ಅಂಧರ ಬಾಲಕಿಯರ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸಿದ್ದಳು ಐಎಎಸ್ ಆಗುವ ಕನಸು ಕಂಡಿದ್ದ ಮಾನಸ ಬೆಂಗಳೂರಿನಲ್ಲಿ ಓದುತ್ತಿದ್ದರು ದೇವಸ್ಥಾನಕ್ಕೆ ತೆರಳಲು ಭಾನುವಾರ ಗ್ರಾಮಕ್ಕೆ ಆಗಮಿಸಿದ್ದಳು ಇದೀಗ ಎಮ್ಮೆಹಟ್ಟಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಮೃತರ ಸ್ವಂತ ಗ್ರಾಮವಾದ ಹೊಳೆಹನ್ನೂರು ಬಳಿಯ ಎಮ್ಮೆಹಟ್ಟಿಗೆ ಸಂಬಂಧಿಕರು ದೌಡಾಯಿಸಿದ್ದು ಇಡೀ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿದೆ ಸಂಬಂಧಿಕರನ್ನ ನೆನೆದು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ ಸಾವಿರದ ಸಂಖ್ಯೆ ಆರೂವರೆ ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಅವರ ವೈಯಕ್ತಿಕವಾಗಿ ಸರ್ಕಾರ ಪರವಾಗಿಲ್ಲ ಅವರ ವೈಯಕ್ತಿಕವಾಗಿ ಅದೇ ರೀತಿ ಅವರು ಕೂಡ ಬಾಡಿ ಚಿಕ್ಕ ಮಾಡಕ್ಕೆ ಕೂಡ ಹದಿಮೂರು ಬಾಡಿ ಚಿಕ್ಕ ಮಾಡಕ್ಕೆ ಕೂಡ ವೆಹಿಕಲ್ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇಡೀ ನಮ್ಮ ಭದ್ರಾವತಿ ಮರಾಠ ಸಮುದಾಯದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಹೃದಯ ಪೂರ್ವಕವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈಗ ಶಿವಾನಂದ ಪಾಟೀಲ್ರವರು ಮತ್ತು ಅವರೆಲ್ಲ ಸಂಗಡಿಗರು ಇದ್ದಾರೆ ಅವರು ಏನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊರತೆ ಮಾಡಿದರೆ ಅದು ಕಡಿಮೆ ಆಗಿದೆ ಸರ್ಕಾರದ ಮೇಲೆ ಕೂಡಲೇ ಹಾಕಿ ಕನಿಷ್ಠ ಪಕ್ಷ ಐದು ಲಕ್ಷನಾದರೂ ಕೂಡ ಪರಿಹಾರ ಮಂಜೂರು ಮಾಡ್ತಾ ಇದಕ್ಕೆ ಅವಕಾಶ ಮಾಡ್ಕೊತ ಮಂಜೂರು ಮಾಡ್ತಾರೆ ಎಮ್ಮೆಹಟ್ಟಿ ಗ್ರಾಮದ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆದಿದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಬ್ಯಾಡ್ಗೆ ತಾಲೂಕಿನಲ್ಲಿ ಒಂದು ರಸ್ತೆ ಅಪಘಾತ ನಡೆದಿದೆ ಅದರಲ್ಲಿ ಟಿ ಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಒಂದು ಟಿ ಟಿ ಬಸ್ಗೆ ಗುದ್ದಿ ಟಿ ಟಿಲಿ ಟ್ರಾವೆಲ್ ಮಾಡ್ತಾ ಇದ್ರು ಹದಿಮೂರು ಜನದ್ದು ಪ್ರಾಣ ಕಳ್ಕೊಂಡಿದ್ದಾರೆ ನಾಲ್ಕು ಜನನ ಇಲ್ಲಿ ಆಸ್ಪತ್ರೆಗೆ ತಂದಿದ್ವಿ ಅದರಲ್ಲಿ ಇಬ್ಬರು ಐ ಸಿ ಯು ಇನ್ನಿಬ್ಬರು ಇನ್ನಿಬ್ರು ಔಟ್ ಪೇಷಂಟಾಗೇ ಇದ್ದರು ಔಟ್ ಪೇಷಂಟ್ ಯಾರಿದ್ರು ಅವ್ರು ಅಟೆಂಡರ್ಸ್ ಬಂದಿದ್ದಾರೆ ಅವರು ನಮ್ಮ ಜವಾಬ್ದಾರಿಗೆ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರನ್ನು ಡಿಸ್ ಹೇಳಿದ್ದಕ್ಕೆ ಡಿಸ್ಚಾರ್ಜ್ ಮಾಡಿದ್ದೀವಿ ಇನ್ನಿಬ್ಬರಲ್ಲಿ ಒಬ್ಬರನ್ನ ಈಗಾಗಲೇ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ ಇನ್ನೊಬ್ಬರನ್ನ ಮೆಗಾನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ಅದು ಬ್ಲೀಡಿಂಗ್ ಇರೋದಕ್ಕೋಸ್ಕರನೇ ಕಳಿಸಿದ್ದಾರೆ ಅದರಲ್ಲಿ ವೆರಿಫೈ ಮಾಡ್ತಾರೆ ಡೀಟೇಲ್ಸ್ ಕೊಡ್ತೀವಿ ನಿಮಗೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಡೀಟೇಲ್ಡಾಗಿ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದೇ ಅವೆಲ್ಲ ಆಗಿ ಚೆಕ್ ಮಾಡಿಕೊಂಡು ಇವರೆಲ್ಲರೂ ಶಿವಮೊಗ್ಗ ಜಿಲ್ಲೆಗೆ ಸ ಶಿವಮೊಗ್ಗ ಜಿಲ್ಲೆಯವರು ಇದ್ದಾರೆ ಇವರು ಚಿಂಚೋಳಿಯಿಂದ ಈ ಕಡೆಗೆ ಬರ್ತಾಯಿದ್ದು ಇಲ್ಲಿ ಹಾವೇರಿ ತಾಲೂಕಿನಲ್ಲಿ ಆಗಿರೋದು ಅದು ಅದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೂ ಮಾತಾಡ್ತೀವಿ ಕರೆ ಮಾಡ ನನ್ನ ಹತ್ರನೂ ಮಾತಾಡಿದ್ದಾರೆ ಎಸ್ ಪಿ ಅವ್ರ ಹತ್ರನೂ ಮಾತಾಡಿದ್ದಾರೆ ಎಲ್ಲ ಮಾಹಿತಿನೂ ಪಡೆದಿದ್ದಾರೆ ಇನ್ನು ಸಂಪೂರ್ಣವಾಗಿ ಇನ್ಕ್ವೆಸ್ಟು ಇವೆಲ್ಲ ಮುಗಿದಾದ್ಮೇಲೆ ಮುಂದಿನ ಕ್ರಮಗಳೇನು ಅವರು ನಿರ್ಧಾರ ತಗೋತಾರೆ